धर्म मतांतरितर परिशिष्ट पंगड सूचिया तेयते एमएलसी शांताराम सिद्दी जिलाधिकारी मन बेंगलूरिन विकास सौध कचेरी सचिव शिवराम हेब्बार मैसूरिन माय शुगर सक्करे कारखाने आडळित मंडळिया सभे मुंडगोड तालूकिन मार्केटिंग सोसाइटी नूतन अध्यक्षर आय्के अभिनंदने सल्लिसिद सचिव शिवराम हेब्बार होन्नावरदल्लि वीर मारुति देवस्थान बीग मुरिदु कळ्ळतन मुरुडेश्वर स्कूबा ड्राइविंग कोविड सुरक्षता क्रम प्रारंभ सिद्धापुर शिक्षक संघ कचेरी कल्लर कन्ना बंडीपुर रैल कंबी सिलुकि गंडाने साहु गोवा बीच अरे बेत्तले नृत्य बॉलीवुड नटी पूनम पांडे विरुद्ध दूर दाखल उत्तर कन्नड जिले बुधवार 60 कोरोना सोंकितर पत्ते गुणमुखरादवरु 168 सोंकितरु धर्म मतांतरितरन्नु परिशिष्ट पंगड सूचियिंद तेगेयुवंते एमएलसी शांताराम सिद्दी जिलाधिकारी मनवि धर्म मतांतरितर व्यक्तिगळन्नु सूचियिंद तेगेदुहाकबेकु हागू अवरिगे लभिसुत्तिरुव परिशिष्ट पंगडगळिगे लभिसबेकाद सौलभ्यगळन्नु निल्लिसबेकेंदु विधान परिषत् सदस्य शांताराम सिद्दी अवरु कारवारदल्लि जिल्लाधिकारिगे मनवि माडिदरु अनेक परिशिष्ट वर्गदवरु तम्म धर्मवन्नु बदलावणे माडिकोंडिद्दारे आदरू सह परिशिष्ट पंगडगळिगे लभिसबेकाद ಎಲ್ಲ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಇದರಿಂದಾಗಿ ನೈಜ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ಹೇಳಿದರು ಪರಿಶಿಷ್ಟ ಪಂಗಡಗಳು ಅನುಭವಿಸುತ್ತಿರುವ ಅನ್ಯಾಯದ ವಿರುದ್ಧ ಗಿರಿಜನ ಸುರಕ್ಷಾ ವೇದಿಕೆ ಹೋರಾಡುತ್ತಿದೆ ಪಾರಂಪರಿಕ ಪರಿಶಿಷ್ಟ ಪಂಗಡಗಳಿಗೆ ಸಲ್ಲಬೇಕಾದ ಸೌಲಭ್ಯಗಳನ್ನು ಇವರಿಗಿಂತ ಹೆಚ್ಚು ಧರ್ಮ ಮತಾಂತರಿತ ಜನರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಿದ್ದಾರೆ ಪರಿಶಿಷ್ಟ ಜಾತಿಗಳ ವಿಷಯದಲ್ಲಿ ಯಾವ ರೀತಿಯ ಸ್ಪಷ್ಟತೆ ಇದೆಯೋ ಅದೇ ರೀತಿಯ ಸ್ಪಷ್ಟತೆ ಪರಿಶಿಷ್ಟ ಪಂಗಡಗಳಿಗೆ ಸಲ್ಲಬೇಕಾದ ಸೌಲಭ್ಯಗಳ ವಿಷಯದಲ್ಲೂ ಇರಬೇಕು ಯಾವುದೇ ಪರಿಶಿಷ್ಟ ಪಂಗಡಗಳ ವ್ಯಕ್ತಿ ಕ್ರೈಸ್ತ ಇಸ್ಲಾಂ ಮತಗಳನ್ನು ಸ್ವೀಕರಿಸಿದರೆ ಆ ವ್ಯಕ್ತಿಯನ್ನು ಪರಿಶಿಷ್ಟ ಪಂಗಡವನ್ನಾಗಿ ಪರಿಗಣಿಸದೆ ಪರಿಶಿಷ್ಟ ಪಂಗಡಗಳಿಗೆ ಸಲ್ಲುವ ಸೌಲಭ್ಯಗಳಿಗೆ ಆ ವ್ಯಕ್ತಿಯನ್ನು ಅನರ್ಹ ಮಾಡಬೇಕೆಂದು ಒತ್ತಾಯ ಮಾಡಲಾಗಿದೆ ಅವರನ್ನು ಬೇರೆ ಬೇರೆ ಆಮಿಷವಾಗಿ ಮತಾಂತರ ಮಾಡುವಂತದ್ದು ನಡೆಯತಾನೆ ಇದೆ ಈ ಸಂದರ್ಭ ನಾನೇನ್ ಹೇಳ್ತೀನಿ ಅಂದ್ರೆ ಅವರು ಸ್ವಯಂ ಪ್ರೇರಣೆಯಿಂದ ಮತಾಂತರಗೊಂಡ್ರೆ ಅದಿನ್ ತಪ್ಪಲ್ಲ ಅದಕ್ಕೆ ನಾನು ವಿರೋಧನ ಮಾಡುತ್ತೇನೆ अब यदे कारण मतांतर कौंतवर सरकार सौलभ्य पड़कोली अर्हरी नम्बेला गु हिंदू धर्म सिख धर्म पिशिष्ट जाति पंगड़ ईर व्यवस्थे बेरे मत के जाति के धर्मांतर आ सौलभ्य अच्छे नम मन ऐन यारू एगे उ मन पड़को मतांतर आगबार् अथवा मतांतर निष्ठ आगे मतांतर अलसंख्यात बेनिफिट पड़को बेड़े नमें अब केवल इवती बेड़के नम देश प्रधानमंत्री श्री मत इंदिरा गांधी स्वर्गीय ज्युवेल उराम अवंतर क्षमे कार्तिक उराम अंतर केंद्र मंत्री आ कार्तिक उराम केंद्र मंत्री और गमन के बंद दौड़ होराट आमले 1967 आयोग कूड़ा अद्कुक आज अध्ययन कूड़ा ऐन हाउ ईर मतांतर आदवे सौलभ्यों को अदे सदर्भ के नम देश संसत् 230 संसद अद्कुक अद्वत कानून बंद अच्छे इवतनी देश राज्य बुड़कोटी आ राज्य अभियान माता जनजाति सुरक्षा मंच नमकू कन को नम जिले घटक है नावी और परवा मत अदेतर इवतू कूड़ा मुंदे अंत यारू मतांतर आ सौलभ्य पड़ता हे निजवाद बुड़कट समुदाय आदिवासी समुदाय सौलभ्योद वंचितर अदर मतांतर अलसंख्या बेंगलूरिन विकास सौध कचेरी सचिव शिवराम हेब्बार मैसूरिन माय शुगर सक्करे कारखाने आडळित मंडळिया सभे
ಕಾರ್ಮಿಕ ಮತ್ತು ಸಕ್ಕರೆ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಇಂದು ಬೆಂಗಳೂರಿನ ವಿಧಾನಸೌಧದ ಕಚೇರಿಯಲ್ಲಿ ಮೈಸೂರಿನ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಸಭೆ ನಡೆಸಿದ್ದರು. ಈ ಸಭೆಯಲ್ಲಿ ಸಚಿವರು ಸೆಪ್ಟೆಂಬರ್ ಅಂತ್ಯದವರೆಗೆ ಕಂಪನಿಯಲ್ಲಿರುವ ಸಕ್ಕರೆ ದಾಸ್ತಾನನ್ನು ಮಾರಾಟ ಮಾಡುವ ಕುರಿತು ಹಾಗೂ ಸಂಸ್ಥೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ಹಲವಾರು ವಿಷಯಗಳ ಕುರಿತು ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಕ್ಕರೆ ಇಲಾಖೆಯ ಅಧಿಕಾರಿಗಳು ಮೈ ಶುಗರ್ ಸಕ್ಕರೆ ಕಂಪನಿಯ ಆಡಳಿತ ಮಂಡಳಿಯ ಸದಸ್ಯರು ಹಾಜರಿದ್ದರು. ಮುಂಡಗೋಡು ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿಯ ನೂತನ ಅಧ್ಯಕ್ಷರ ಆಯ್ಕೆ ಅಭಿನಂದನೆ ಸಲ್ಲಿಸಿದ ಸಚಿವ ಶಿವರಾಮ್ ಹೆಬ್ಬಾರ್. ಮುಂಡಗೋಡು ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರವಿಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಸಂತೋಷ್ ಭೋಸ್ಲೆ ಹಾಗೂ ಆಯ್ಕೆಯಾದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು. ನೂತನ ಆಡಳಿತ ಮಂಡಳಿಯ ಸದಸ್ಯರು ತಾಲೂಕಿನ ಕೃಷಿಕರ ಕಷ್ಟಗಳಿಗೆ ಧ್ವನಿಯಾಗುವುದರ ಜೊತೆಯಲ್ಲಿ ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿಯು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹಾರೈಸಿದ್ದಾರೆ. ಹೊನ್ನಾವರದಲ್ಲಿ ದೇವಸ್ಥಾನದ ಬೀಗ ಮುರಿದು ಕಳ್ಳತನ. ಹೊನ್ನಾವರ ತಾಲೂಕಿನ ಕಾಸರಗೋಡ್ ಹಿರೇಮಠ್ ವೀರಮಾರುತಿ ದೇವಸ್ಥಾನದ ಬಾಗಿಲಿನ ಬೀಗ ಮುರಿದು ದೇವಸ್ಥಾನದ ಕಾಣಿಕೆ ಹುಂಡಿಯ ಅಂದಾಜು 7,000 ನಗದು, ದೇವರ ಕೊರಳಿನ 20 ಗ್ರಾಂ ತೂಕದ ಮತ್ತು 80,000 ಮೌಲ್ಯದ ಬಂಗಾರದ ಸರವನ್ನು ಕಳ್ಳತನ ಮಾಡಿದ ಘಟನೆ ಮಂಗಳವಾರ ಬೆಳಿಗ್ಗೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಹೊನ್ನಾವರ PSI ಸಾವಿತ್ರಿ ನಾಯಕ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಆರಂಭ. ಕಂಡೀಷನ್ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಸ್ಕೂಬಾ ಡೈವಿಂಗ್ ಸುಮಾರು 7 ತಿಂಗಳ ತರುವಾಯ ಮುರುಡೇಶ್ವರ ಬಳಿಯ ನೇತ್ರಾಣಿಯಲ್ಲಿ ಆರಂಭಗೊಂಡಿದೆ. ಕೋವಿಡ್ ಸುರಕ್ಷತಾ ಕ್ರಮಗಳೊಂದಿಗೆ ಡೈವಿಂಗ್ ಶುರುವಾಗಿದೆ. ಕೋವಿಡ್-19 ದಾಳಿ ಇಡುತ್ತಿದ್ದಂತೆ, ಅಂದರೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಉಳಿದೆಲ್ಲ ಚಟುವಟಿಕೆಗಳಂತೆ ಸ್ಕೂಬಾ ಡೈವಿಂಗ್ ಕೂಡ ಸ್ಥಗಿತವಾಯಿತು. ಲಾಕ್ಡೌನ್ ಸಡಿಲಿಕೆಯಾದರೂ ಸ್ಕೂಬಾ ಡೈವಿಂಗ್ ಮಾತ್ರ ಶುರುವಾಗಿರಲಿಲ್ಲ. ಇದೀಗ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಸ್ಕೂಬಾ ಡೈವಿಂಗ್ ಆರಂಭಗೊಂಡಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ. ಮುರುಡೇಶ್ವರದಿಂದ 18 ಕಿಲೋಮೀಟರ್ ದೂರದ ಅರಬ್ಬಿ ಸಮುದ್ರದ ದ್ವೀಪ ನೇತ್ರಾಣಿ ಬಳಿ ಸ್ಕೂಬಾ ಡೈವಿಂಗ್ ನಡೆಸಲಾಗುತ್ತದೆ. 1.5 ಗಂಟೆ ಬೋಟಿನಲ್ಲಿ ಪ್ರಯಾಣಿಸಬೇಕು. ಈ ಹಿಂದೆ ಒಂದು ಬೋಟ್ನಲ್ಲಿ 40% ಜನರನ್ನು ಕರೆದೊಯ್ಯಲಾಗುತ್ತಿತ್ತು. ಈಗ ಕೇವಲ 20 ಜನರನ್ನು ಮಾತ್ರ ಕರೆದೊಯ್ಯಲಾಗುತ್ತದೆ. ಬಳಸಿ ಬಿಸಾಡುವ ಉಪಕರಣಗಳನ್ನೇ ಹೆಚ್ಚು ಹೆಚ್ಚು ಬಳಸಲಾಗುತ್ತದೆ. ಉಳಿದ ಉಪಕರಣಗಳನ್ನು ಅತ್ಯಾಧುನಿಕ ಉಪಕರಣಗಳಿಂದ ಸ್ವಚ್ಛಗೊಳಿಸಲಾಗುತ್ತದೆ. ನೇತ್ರಾಣಿಯಲ್ಲಿ ಡೈವಿಂಗ್ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ನೇತ್ರಾಣಿ ಅಡ್ವೆಂಚರ್ಸ್ ಕಟ್ಟುನಿಟ್ಟಾಗಿ ಸುರಕ್ಷತಾ ಕ್ರಮವನ್ನು ಅನುಸರಿಸುತ್ತಿದೆ. ನೇತ್ರಾಣಿ ಅಡ್ವೆಂಚರ್ಸ್ನಲ್ಲಿರುವ ಡೈವಿಂಗ್ ಪರಿಣಿತರು ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾರೆ. ಸಿದ್ದಾಪುರದಲ್ಲಿ ಶಿಕ್ಷಕರ ಸಂಘದ ಕಚೇರಿಗೆ ಕಳ್ಳರ ಕನ್ನ. ಸಿದ್ದಾಪುರ ನಗರ ಬಸ್ ನಿಲ್ದಾಣ ಬಳಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಚೇರಿಯಲ್ಲಿ ಕಳ್ಳತನವಾದ ಘಟನೆ ಇಂದು ಬೆಳಕಿಗೆ ಬಂದಿದೆ. ಕಚೇರಿಯ ಬೀಗ ಹಾಗೂ ಕಿಟಕಿ ಸರಳುಗಳನ್ನು ಮುರಿದು ಕಳ್ಳರು ಒಳ ಹೋಗಿದ್ದು ಸುಮಾರು 2 ಲಕ್ಷ ಮೌಲ್ಯದ ವಸ್ತುಗಳ ಕಳ್ಳತನವಾಗಿದೆ. ಸ್ಥಳಕ್ಕೆ ಸಿದ್ದಾಪುರ ಠಾಣೆ ಪೊಲೀಸರು ಹಾಜರಾಗಿ ಹತ್ತಿರದಲ್ಲಿರೋ CCTV ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಡೀಪುರದಲ್ಲಿ ರೈಲು ಕಂಬಿಗೆ ಸಿಲುಕಿ ಗಂಡಾನೆ ಸಾವು. ಬಂಡೀಪುರ ಅಭಯಾರಣ್ಯದ ಮೊಳೆಯೂರು ವಲಯ ನಡಹಾಡಿಯ ಸಮೀಪದ ಅರಣ್ಯದಿಂದ ಆನೆಗಳು ಹೊರಬರದಂತೆ ರೈಲ್ವೆ ಕಂಬಿಯನ್ನು ಅಳವಡಿಸಲಾಗಿದೆ.
ಇದರಿಂದ ಕಾಡಿನಿಂದ ನಾಡಿಗೆ ಬಂದು ರೈತರ ಜಮೀನುಗಳಿಗೆ ಲಗ್ಗೆ ಇಟ್ಟು ಹಾನಿ ಮಾಡುವುದು ತಪ್ಪಿತ್ತು. ಆದರೂ ಬಹಳಷ್ಟು ಕಾಡಾನೆಗಳು ಕಂಬಿಯನ್ನು ನುಸುಳಿ ಬರುವ ವಿಫಲ ಯತ್ನ ಮಾಡಿರುವ ಘಟನೆಗಳು ನಡೆದಿತ್ತು. ಆದರೆ ಇದೀಗ ಈ ಕಂಬಿಯನ್ನು ನುಸುಳಿ ಅರಣ್ಯದಿಂದ ಹೊರ ಹೋಗಲು ಪ್ರಯತ್ನಪಟ್ಟ ಗಂಡಾನೆ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಸೋಮವಾರ ರಾತ್ರಿ ಗಂಡಾನೆ ನಡಹಾಡಿಯ ಸಮೀಪದ ಅರಣ್ಯದಿಂದ ಹೊರಬರಲು ಪ್ರಯತ್ನ ನಡೆಸಿ ರೈಲ್ವೆ ಕಂಬಿಯ ಸುತ್ತಲೂ ಓಡಾಡಿದೆ. ಅಲ್ಲದೆ ಕಂಬಿ ನಡುವೆ ಸೊಂಡಿಲು ಹೊರಹಾಕಿ ದಾಟುವ ಪ್ರಯತ್ನ ಮಾಡಿದ್ದು ಈ ವೇಳೆ ಬಹುಶಃ ಜಾರಿ ಬಿದ್ದು ಕೋರೆ ಮತ್ತು ಸೊಂಡಿಲು ಕಂಬಿಗೆ ಸಿಲುಕಿದ್ದರಿಂದ ಮೇಲೇಳಲು ಸಾಧ್ಯವಾಗದೆ ಉಸಿರು ಕಟ್ಟಿ ಸ್ಥಳದಲ್ಲಿಯೇ ಮೃತಪಟ್ಟಿದೆ. ಮಂಗಳವಾರ ಎಂದಿನಂತೆ ಬೆಳಿಗ್ಗೆ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುತ್ತಿದ್ದ ವೇಳೆ ಕಂಬಿಗೆ ಸಿಲುಕಿ ಕಾಡಾನೆ ಸಾವನ್ನಪ್ಪಿರುವುದು ಗೋಚರಿಸಿದೆ. ಕೂಡಲೇ ಅವರು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಹುಲಿ ಯೋಜನೆಯ ನಿರ್ದೇಶಕ ಎಸ್ಆರ್ ನಟೇಶ್, ಎಸಿಎಫ್ ರವಿಕುಮಾರ್ ಭೇಟಿ ನೀಡಿ ಮಹಜರು ನಡೆಸಿದ್ದು, ಪಶುವೈದ್ಯ ಡಾಕ್ಟರ್ ನಾಗರಾಜ್ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಬಾಲಿವುಡ್ ಮಾದಕ ನಟಿ ಪೂನಂ ಪಾಂಡೆ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಾರೆ. ಇತ್ತೀಚೆಗಷ್ಟೇ ಮದುವೆ ವಿಚಾರವಾಗಿ ಸುದ್ದಿಯಾಗಿದ್ದ ಪೂನಂ ಗೋವಾ ಬೀಚ್ನಲ್ಲಿ ಅರೆಬೆತ್ತಲೆಯಾಗಿ ನೃತ್ಯ ಮಾಡಿದ್ದ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ ದೂರು ದಾಖಲಾಗಿದೆ. ಗೋವಾದ ಚಪೋಲಿ ಧಾಮ್ನಲ್ಲಿ ಅಶ್ಲೀಲವಾಗಿ ಕುಣಿದು ಕುಪ್ಪಳಿಸಿದ್ದ ಪೂನಂ ಪಾಂಡೆ ವಿರುದ್ಧ ಸ್ಥಳೀಯರೊಬ್ಬರು ಕಾನ್ಕೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಇತ್ತ ಗೋವಾದ ಮಹಿಳಾ ವಿಂಗ್ ಪಡೆ ಕೂಡ ಪೂನಂ ವಿರುದ್ಧ ಸ್ವಯಂ ದೂರು ದಾಖಲಿಸಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಧವಾರ 60 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. 168 ಜನ ಕೊರೋನಾದಿಂದ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು, ಒಟ್ಟು 12,558 ಜನರು ಈವರೆಗೆ ಗುಣಮುಖರಾಗಿ ಬಿಡುಗಡೆಗೊಂಡವರಾಗಿದ್ದರೆ 161 ಜನರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು 236 ಜನ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು ಯಾವುದೇ ಸಾವು ಸಂಭವಿಸಿಲ್ಲ. ಹೀಗಾಗಿ ಮೃತರ ಸಂಖ್ಯೆ 165ಕ್ಕೆ ಸ್ಥಿರವಾಗಿದೆ. ಈವರೆಗೆ 13,120 ಜನರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಒಳಗಾದವರಾಗಿದ್ದರೆ ಜಿಲ್ಲೆಯ ತಾಲೂಕಾವಾರು ವಿವರ ಹೀಗಿದೆ. ಕಾರವಾರ 4, ಅಂಕೋಲಾ 11, ಕುಮಟಾ 8, ಹೊನ್ನಾವರ 12, ಶಿರಸಿ 4, ಸಿದ್ದಾಪುರ 6, ಯಲ್ಲಾಪುರ 6, ಮುಂಡಗೋಡು 7, ಹಳಿಯಾಳ 1, ಜೋಯಿಡಾ 1 ಪ್ರಕರಣಗಳು ಪತ್ತೆಯಾಗಿವೆ. ಇಲ್ಲಿಗೆ ಎನ್ಡಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಎನ್ಡಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಎನ್ಡಿ ಸಿಟಿ ಪ್ಲಸ್ ಟಿವಿ. ಇದು ನಿಮ್ಮ ವಾಹಿನಿ.